ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಈ ಒಂದು ವಿಶೇಷ ಪೂರ್ಣ ಮಾಹಿತಿ ಭರಿತ ವಿಡಿಯೋ ನೋಡಲು ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ತುಂಬ ಜನರು ನನಗೆ ಕೇಳ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನಿಗದಿಯಾಗಿದೆನಾ ಅದರ ಬಗ್ಗೆ ತಿಳಿಸಿ ಕೊಡಿ ಹಾಗೂ ಇನ್ನೂ ಕೆಲವು ಜನ ಕೇಳ್ತಾ ಇದ್ದಾರೆ ಹಳೆ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ನಿಗದಿಯಾಗಿದೆನಾ ಅದರ ಬಗ್ಗೆ ಕೂಡ ತಿಳಿಸಿ ಕೊಡಿ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪ್ರಶ್ನೆಗೆ ನಾನು ಸ್ಪಷ್ಟವಾದಂತ ಮಾಹಿತಿ ಹಾಗೂ ಉತ್ತರವನ್ನ ತಿಳಿಸಿ ಕೊಡುತ್ತೇನೆ ನಿಮ್ಗೆಲ್ಲಾ ಗೊತ್ತಿರಬಹುದು ತುಂಬಾ ಜನರು ಇನ್ನೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಲ್ಲ ಹಾಗೂ ಇನ್ನೂ ಕೆಲವು ಜನರು ತಮ್ಮ ಹಳೆಯ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಕೂಡ ಮಾಡಿಲ್ಲ ಸದಸ್ಯರನ್ನ ಸೇರ್ಪಡೆ ಮಾಡುವುದಾಗಲಿ ಸದಸ್ಯರನ್ನ ತೆಗೆದು ಹಾಕುವುದಾಗಲಿ ಅಥವಾ ಯಾವುದೇ ರೀತಿ ಬದಲಾವಣೆಗಳಾಗಲಿ ರೇಷನ್ ಗಳಲ್ಲಿ ಮಾಡಿಕೊಂಡಿಲ್ಲ ಕಾರಣ ಏನಂದ್ರೆ ಅವ್ರ ಹತ್ರ ಸಮಯ ಇರೋದಿಲ್ಲ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ನೆಕ್ಸ್ಟ್ ವೀಕ್ ಮಾಡೋಣ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ತುಂಬಾ ಜನರು ಟೈಮನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾದಂತಹ ಒಂದು ಮಾಹಿತಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೆ ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಈ ಒಂದು ಸ್ಪಷ್ಟವಾದಂತ ಮಾಹಿತಿ ಅರ್ಥವಾಗಲಿ ನೋಡಿ ಸ್ನೇಹಿತರೆ ಏನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತ ಯೋಚನೆ ಮಾಡಿದ್ರೆ ಅಥವಾ ಹಳೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಈ ಒಂದು ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಹೊಸ ರೇಷನ್ ಕಾರ್ಡ್ಗಳಾಗಲಿ ಹಳೆ ರೇಷನ್ ಕಾರ್ಡ್ಗಳಾಗಲಿ ತಿದ್ದುಪಡೆಯಾಗಲಿ ಅಥವಾ ಅರ್ಜಿ ಸಲ್ಲಿಸುವುದಾಗಲಿ ಇದಕ್ಕೆ ಕೊನೆಯ ದಿನಾಂಕ ನಿಗದಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಗಮನವಿಟ್ಟು ಕೇಳಿ ಆಫೀಸಲ್ಲಿ ಈ ಒಂದು ಆಹಾರ ಕರ್ನಾಟಕ ಎನ್ನುವಂತಹ ವೆಬ್ಸೈಟ್ ಸಂಬಂಧಪಟ್ಟಂತಹ ಆಫೀಸಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಾಹಿತಿ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಳೆ ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಸೊ ಇನ್ನೂ ಕೆಲವು ದಿನಗಳ ಕಾಲ ಈ ಒಂದು ಪ್ರಕ್ರಿಯೆ ಪ್ರಾರಂಭವಿರಬಹುದು ಆದರೆ ಕೆಲವು ದಿನಗಳ ನಂತರ ಈ ಒಂದು ಪ್ರಕ್ರಿಯೆ ಸ್ಥಗಿತವಾಗುವಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಸ್ನೇಹಿತರೆ ಯಾವ ದಿನಾಂಕಕ್ಕೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಇಲ್ಲಿ ನಿಲ್ಲಿಸ್ತಾರೆ ಸ್ಥಗಿತ ಮಾಡ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಒಂದು ಮಾತ್ರ ಸತ್ಯ ಕೆಲವು ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆ ಸ್ಥಗಿತವಾಗಬಹುದು ಯಾಕಂದ್ರೆ ಮುಂದೆ ಬರುವ ದಿನಗಳಲ್ಲಿ ಚುನಾವಣೆ ಇರುವ ಕಾರಣ ಈ ಒಂದು ಪ್ರಕ್ರಿಯೆ ಸ್ಥಗಿತವಾಗುವಂತಹ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ನೀವು ದಯವಿಟ್ಟು ಈ ಒಂದು ಪ್ರಕ್ರಿಯೆ ಸ್ಥಗಿತವಾಗುವ ಮುಂಚೆ ನಿಮ್ಮ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಕೊಳ್ಳಿ ಹಾಗೂ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಇದ್ದರೆ ದಯವಿಟ್ಟು ಮಾಡಿಕೊಳ್ಳಿ ಯಾಕಂದರೆ ಮತ್ತೆ ನಿಮಗೆ ವೇಟ್ ಮಾಡಬೇಕಾಗತ್ತೆ ಮತ್ತೆ ಯಾವಾಗ ಈ ಒಂದು ಪ್ರಕ್ರಿಯೆ ಶುರು ಆಗುತ್ತೆ ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕಾಗತ್ತೆ ಏನೂ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿ ಅರ್ಥವಾಗಲಿ ಯಾವುದೇ ರೀತಿ ಆಫೀಸಲ್ಲಿ ಈ ಒಂದು ಪ್ರಕ್ರಿಯೆ ಸ್ಥಗಿತ ಮಾಡಲು ಆಫೀಸಲ್ಲಿ ಯಾವುದೇ ರೀತಿ ಮಾಹಿತಿ ಇನ್ನೂ ಬಂದಿಲ್ಲ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ವಿತ್ ಪ್ರೂಫ್ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ವಿಡಿಯೋ ನೋಡುವುದು ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು